ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ರಾಜಕೀಯ ಷಡ್ಯಂತ್ರದಿಂದ ನನ್ನ ಮಗಳ ಹತ್ಯೆಯಾಗಿದೆ. ನಮ್ಮ ಪಕ್ಷದ ಮುಖಂಡರೇ ಕೊಲೆ ಮಾಡಿಸಿದ್ದು, 100ಕ್ಕೆ 100ರಷ್ಟು ನಮ್ಮವರೇ ಕೊಲೆ ಮಾಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ತಂದೆ ನಿರಂಜನ್ ಹಿರೇಮಠ್ ಹೇಳಿಕೆ ಕೊಟ್ಟಿದ್ದಾರೆ. 100ಕ್ಕೆ 100 ಪಕ್ಷದವರೇ, ಬೇರೆ ಯಾರು ಅಲ್ಲ, ಯಾರು ಅಪೋಸಿಷನ್ ದವರಲ್ಲ, ನನಗೆ ನಮ್ಮ ಪಕ್ಷದವರೇ ನಮ್ಮದೇ ಮುಖಂಡರನ್ನೇ ಮಾಡಿಸಿದ್ದು. ಅದಕ್ಕೆ ಅದು ಒಂದು ಸ್ವಲ್ಪ ನನಗೆ ಮಾಹಿತಿ ಸಿಗಲಿ, ಇನ್ನೊಂದು ಸ್ವಲ್ಪ ಕುಲಂಕುಶವಾಗಿ ನಾನು ಅದನ್ನು ಬಹಿರಂಗ ಪಡಿಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಕಂಡು ಈ ವಿನಂತಿಯನ್ನು ಮಾಡ್ತೀನಿ, ಈ ಕೇಸ್ ಬಗ್ಗೆ ಫರ್ದರ್ ಏನು ಡೆವಲಪ್ಮೆಂಟ್ ಆಯ್ತಂತ. ಅದರ ನಂತರ ನಾನು ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀನಿ, ಯಾಕಂದರೆ ಅವರು ಕೂಡ ನನಗೆ ಭಾಳಷ್ಟು ಬೆನ್ನಿಗೆ ನಿಂತು ತಮ್ಮದಂಥ ಬಿಸಿ ಶೆಡ್ಯೂಲ್ನಲ್ಲಿ ಕೂಡ ನನಗೆ ಇಲೆಕ್ಷನ್ ಕ್ಯಾಂಪೇನಾಗಿ ಇದ್ದರೂ ಕೂಡ ನಾನು ಪರ್ಸ್ನಲಾಗಿ ಫೋನ್ ಮಾಡಿ 15 ನಿಮಿಷ ನನ್ನ ಜೊತೆ ಎಲ್ಲ ವಿಚಾರಗಳನ್ನು ಮಾತಾಡೋರು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡ್ಯಾರ ಅಷ್ಟೆಲ್ಲ ಅನೌನ್ಸ್ ಮಾಡಿ ಇವತ್ತು ಇವರು ಉಲ್ಟಾ ಹೊಡಿತಾರೆ ಅಂದರೆ ಅವ್ರು ಗೃಹ ಸಚಿವರಿಗೆ ಅವ್ರಿಗೆ ಕೇಳಬೇಕಲ್ಲ. ನಾನು ಆದೇಶ ಮಾಡಿದೆ ಅಂತ ನಾವು ಎಲ್ಲರೂ ಕೂಡ್ಕೊಂಡು ತೀರ್ಮಾನ ತೊಗೊಂಡಿದೆ ಅಂತ ವಿಷಯ ಅದು. ಇವತ್ತು ನೀವು ಯಾಕೆ ಈ ಹೇಳಿಕೆ ಕೊಟ್ಟರೆ ಅಂತ ಅವ್ರು ಕೇಳಬೇಕು. ಅದಕ್ಕೆ ನಾನು ಉಪಮುಖ್ಯಮಂತ್ರಿಗಳ ಕಡೆ ಮತ್ತು ಮುಖ್ಯಮಂತ್ರಿಗಳ ಕಡೆ ಮತ್ತು ಅನೇಕ ಕ್ಯಾಬಿನೆಟ್ ಮಂತ್ರಿಗಳು ನನ್ನ ಫ್ಯಾಮಿಲಿ ನಿಕಟ ಭಾಳ ಸಂಬಂಧವಾಗಿ ಅದಾರೆ, ಅವ್ರಿಗೂ ಎಲ್ಲ ಮಾತಾಡ್ತೀನಿ. ಎಂ ಬಿ ಪಾಟೀಲ್ರಿದ್ದಾರೆ ನಮ್ಮ ಸಂಬಂಧಿಕರು, ಮತ್ತು ಶಾಮನೂರು ಶಿವಶಂಕರ್ ಬರೆದಾರೆ ನಮ್ಮ ಸಮಾಜದವರು, ಮತ್ತು ಖಂಡ್ರೆಯವರು ಕೂಡ ಈ ವಿಷಯಕ್ಕೆ ಮಾತಾಡ್ತಾರೆ, ಮತ್ತು ಶರಣ್ ಪ್ರಕಾಶ್ ಅವರು ಇದ್ದಾರೆ ಉನ್ನತ ಶಿಕ್ಷಣ ಸಚಿವರು. ನಾನು ಅವ್ರ ಗಮನಕ್ಕೆ ತೊಗೊಂಡು ಬರ್ತೀನಿ ಯಾಕೆ ಈ ರೀತಿ ಮಾಡ್ತಾಯಿದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳಲ್ಲ ನನ್ನ ಜೊತೆ ಕ್ಲೋಸ್ ಅದಾರೆ, ನಾನು ಕೂಡ ಕೇಳ್ತೀನಿ.